ಈ ಸ್ಯಾಂಟ್ರೋ ರವಿ ಹೆಣ್ಮಕ್ಳು ಅದರಲ್ಲೂ ಮೈನರ್ ಹೆಣ್ಮಕ್ಳು ಅಂದಾಗ ನಮ್ಗೆ ಹೊಟ್ಟೆ ಹೊರದೋಗೋದು. ಯಾರು ಬಿಲೋ 18 ಇಯರ್ಸ್ ಅವ್ರನ್ನೇ ಕರ್ಕೊಂಬರ್ತಾನೆ ಸರ್, ಅವನ್ನ ಸ್ವಲ್ಪ ನೋಡಬೇಕಲ್ಲ ಅಂತ. ಅವನ ಮುಖ ಮುಸುಡೆ ಏನೂ ಗೊತ್ತಿಲ್ಲ, ಸ್ಯಾಂಟ್ರೋ ರವಿ ಅಂತ ಹೆಸರು. ಆಮೇಲೆ ನಮ್ಮ ಇನ್ಫಾರ್ಮೆಂಟ್ಸು, ನಮ್ಮಲ್ಲಿ ಕೆಲವರೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಕೆಲಸ ಮಾಡ್ತಾರೆ. ಅವರು ಹೇಳಿದ್ರು ಈ ಥರ ಇದ್ದಾನೆ, ಅವನ ಹೆಣ್ಮಕ್ಕಳನ್ನ ಕರ್ಕೊಂಬರ್ತಾನೆ, ಆದರೆ ಈ ಸಲ ಮಾತ್ರ ಅವನು ಪರ್ಟಿಕ್ಯುಲರ್ ಆದಂತಹ ಒಂದು ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ, ಎಲ್ಲ ರೂಮ್ಗಳು ಬುಕ್ ಮಾಡ್ಕೊಂಡಿದ್ದಾನೆ. ರಾತ್ರಿ ಹೋದರೆ ಇವತ್ತು ಎಲ್ಲರೂ ಸಿಕ್ಕಿ ಬಿಡ್ತಾರೆ ಅಂತ ಹೇಳುವಂಥದ್ದೆಲ್ಲ ಇತ್ತು. ಆ ಟೈಮಲ್ಲಿ ಕದೆಯೆಲ್ಲ ನಿಜಂ ಅಂತೇಳ್ಬಿಟ್ಟು ತಮಿಳ್ನಾಡಲ್ಲಿ ಒಂದು ಎಪಿಸೋಡ್ ನಡೀತಾ ಇತ್ತು, ನಮ್ಮ ಜೂಲಿ ಲಕ್ಷ್ಮಿ ಅವ್ರು ನಡೆಸ್ಕೊಡ್ತಾ ಇದ್ರು. ನಮ್ಮದು ಸುಮಾರಷ್ಟು ಈ ರೀತಿ ಏನು ಕಥೆಗಳು ಅವ್ರು ತಗೊಂಡು ಹೋಗಿ ನಮ್ಮನ್ನ ಕೂರಿಸ್ಕೊಂಡು ಸಂದರ್ಶನ ಎಲ್ಲ ಮಾಡಿದರು ಚೆನ್ನೈಯಲ್ಲಿ. ಹಾಗೆ ನಾವು ಅಲ್ಲೂ ಕೂಡ ಈ ಒಂದು ನಮ್ಮ ಏನು ರೆಸ್ಕ್ಯೂ ಆಪರೇಷನ್ಸ್ ಅಂತಾದರೂ ಕರೀರಿ ಅಥವಾ ಪೊಲೀಸ್ನವ್ರು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರೊಡಕ್ಟ್ಸನ್ನು ಮತ್ತು ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ. ಜೊತೆ ಸೇರ್ಕೊಂಡು ರೈಡ್ ಅಂತಾದರೂ ಕರೀರಿ. ಅದು ಕೆಲವು ಪರ್ಟಿಕ್ಯುಲರ್ ಕೇಸ್ಗಳು ತುಂಬ ಫೇಮಸ್ ಆಗಿದ್ದವು. ಹಾಗಾಗಿ ಅಲ್ಲಿಯ ಜರ್ನಲಿಸ್ಟ್ಗಳು, ನಿಮ್ಗೆ ಗೊತ್ತಿದೆ ಚೆನ್ನೈಯವರು ಎಷ್ಟೊಂದು ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡ್ತಾರೆ, ಅವರೆಲ್ಲ ಬಂದುಬಿಟ್ಟಿದ್ರು ಆ ಕೆಲಸ. ನಾವು ದಯಮಾಡಿ ನಮ್ಮನ್ನ ಇನ್ವಾಲ್ವ್ ಮಾಡಿ ಬರ್ತೀವಿ ಅಂತ ಬಂದಿದ್ದರು. ಬಂದು ಎಲ್ಲ ಕಡೆ ಕ್ಯಾಮ್ರಾ ಅದು ಇದೆಲ್ಲ ಫಿಕ್ಸ್ ಮಾಡ್ಕೊಂಡು ಕಾಯ್ತಾನೆ ಇದ್ದರು. ರಾತ್ರಿ ಆಯಿತು, ಎಲ್ಲರೂ ಬಂದರು, ಒಳಗಡೆ ಹೋದರು, ಪೊಲೀಸ್ನವರು ನಮ್ಮ ಪೊಲೀಸ್ನವರು ಕೂಡ ಮಾರುವೇಷದಲ್ಲಿದ್ದರು. ಎಲ್ಲರೂ ಸಿಕ್ಕಿದ್ದಾರೆ, ಸ್ಯಾಂಟ್ರೋ ರವಿ ಇಲ್ಲ. ಹೊರಗಡೆ ಒಂದು ಕಾರು, ಸ್ಯಾಂಟ್ರೋ ಕಾರನ್ನೇ ಅಲ್ಲಿ ಇದ್ದಿತ್ತು ಹೊರಗಡೆ. ನಾವು ಅದನ್ನ ಗಮನಿಸಿರಲಿಲ್ಲ. ಇದು ವೆಹಿಕಲ್ ಲಾಟಲ್ಲಿ ಅಲ್ಲಿ ಯಾವಾಗಲೂ ಅದು ಬಂದಾಗಿನಿಂದ ಸ್ಟಾರ್ಟಿಂಗಲ್ಲೇ ಇದೆ. ಕತ್ಲೆ ಆಯಿತು, ಎಲ್ಲ ಹುಡುಕಿದ್ರು, ಎಲ್ಲರೂ ಹಿಡ್ಕೊಂಡ್ರು. ನಾನು ಪರ್ಶು ಇವರೆಲ್ಲ ಈ ಕಡೆ ಬರ್ತಾ ಇರಬೇಕಾದ್ರೆ ಇವ್ನು ಯಾಕೆ ಯಾವುದೋ ಒಂದು ಕಾರ್ ಸ್ಟಾರ್ಟಿಂಗಲ್ಲಿ ಇದೆಯಲ್ಲ ಅಂದ್ಬಿಟ್ಟು ನಾನು ಬಂದು ಬಾನೆಟ್ ಮೇಲೆ ಕೈ ಇಟ್ಟು ಒಳಗಡೆ ನೋಡಕ್ಕೆ ಮಾಡಿದೆ ಕತ್ಲೆಯಲ್ಲಿ. ಅಷ್ಟೇ ನೋಡಿದಷ್ಟೇ ಕಾರು ಒಂದೇ ಸಮ ಜಿಗಿದೋಯ್ತು ನನ್ನ ಮೇಲೆ. ಹೆಂಗೆ ಜಿಗಿತು ಅಂತಂದರೆ ನಾನು ಹಾರ್ಬಿದ್ನೋ ಅಥವಾ ಅದೇ ಹಾರಿಸ್ತೋ ಏನೂ ಗೊತ್ತಿಲ್ಲ ನನಗೆ. ಬದುಕಿದ್ದೇ ದೊಡ್ಡದು. ಅಲ್ಲಿಂದ ಹೊರಟಿದ್ದು ರಾಕೆಟ್ ಥರ ಹೋಗಿದ್ದು ಕಾರು, ಗೇಟನ್ನು ಹೊಡ್ಕೊಂಡು ಮೇನ್ ರೋಡಿಗೆ ಹೋಗಿದ್ದ ಮಂಗಳೂರು ರಸ್ತೆಗೆ. ಆ ಕಡೆಯಿಂದ ಯಾವುದಾದ್ರೂ ಬಸ್ ಬಂದಿದ್ದರೆ ಅಥವಾ ಲಾರಿ ಬಂದಿದ್ದರೆ ಅವನು ಅವತ್ತೇ ಹೊರಟೋಗ್ಬಿಡೋನು. ಅಂಥ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆದರೆ ನನಗೆ ಕಣ್ಣಿಗೆ ಕಟ್ಟುವಂಗೆ ಅವನ ಮುಖ, ಈ ಮುಖನ ನಾನು ಎಲ್ಲೋ ನೋಡಿದ್ದೀನಲ್ಲ ಅಂತ ಹೇಳುವಂಥದ್ದು. ಅವನು ಸಿಕ್ಕಿಲ್ಲ. ಈ ಮುಖ ನನಗೆ ಪರಿಚಯ ಇದೆ ಅಂತ ಅನ್ನಿಸ್ತು. ಎಷ್ಟು ಕಾಕತಾಳೀಯ ಮತ್ತು ಈ ಥರ ಕಥೆಗಳು, ವರ್ಲ್ಡ್ ಇಸ್ ಸೋ ಸ್ಮಾಲ್ ಅನ್ನಿಸ್ಬಿಡುತ್ತೆ. ಆತ ನಮ್ಮ ಸ್ನೇಹಿತನ ತಮ್ಮಾಗಿದ್ದ, ನಮ್ಮ ಜೊತೆಯಲ್ಲಿ ಯೂನಿವರ್ಸಿಟಿಯಲ್ಲಿ ಯಾವುದು ಚಳುವಳಿ ಸಾಂಸ್ಕೃತಿಕ ಕತೆ ಇವು ಚಟುವಟಿಕೆಗಳು, ತುಂಬ ಒಳ್ಳೆಯ ಮನುಷ್ಯ, ತುಂಬ ಒಳ್ಳೆಯ ಕವಿ, ತುಂಬ ಒಳ್ಳೆಯ ಲೇಖಕ, ಒಳ್ಳೊಳ್ಳೆ ಯೋಚನೆ ಇಟ್ಕೊಂಡದ್ದನ್ನು ಅವನು ತಮ್ಮ ಆಗಿದ್ದ. ಇವನು ಇದೇ ಸ್ಯಾಂಟ್ರೋ ರವಿ. ಅವನು ಮೊದಲು ಕೆ ಎಸ್ ಮಂಜುನಾಥ್, ಮಂಜು ಅಂತ ಹೇಳ್ತಾ ಇದ್ದಂಥವನು. ಅವನು 89 ಮೈನರ್ ಹೆಣ್ಣು ಮಗು ವಿಚಾರದಲ್ಲಿ ಜೈಲ್ ಪಾಲಾಗಿರ್ತಾನೆ ಸ್ಯಾಂಟ್ರೋ ರವಿ. ಆಗ ಕೆ ಎಸ್ ಮಂಜುನಾಥ್ ಅಲ್ಲಿಂದ ಬಂದ ಮೇಲೆ ಅವನು ಅದು ಒಂದು ಹುಡುಗಿನ ಪ್ರೀತಿ ಮಾಡಿರ್ತಾನೆ ಅಂತಾನೆ ಅವನು. ಅದು ನಮಗೆ ಏನು ಪ್ರೀತಿ ಮಾಡಿದ್ನೋ ಅಥವಾ ಏ ಮಾರಿಸಿದ್ನೋ ಏನು ಗೊತ್ತಿಲ್ಲ. ಬಹುಶಃ ಒಂದು ಲಿಬರಲ್ ಆಗಿ ಮಾತಾಡೋದಾದರೆ ಪ್ರೇಮಿಗಳ ಪರವಾಗಿರುವಂಥವ್ರು ನಾವು. ಸಾರ್, ನಮಗೆಲ್ಲ ತೊಂದರೆ ಕೊಟ್ಬಿಟ್ರು, ನಾನು ಅವಳನ್ನ ತುಂಬ ಪ್ರೀತಿ ಮಾಡಿದ್ದೆ, ಆಯುಕ್ತರ ಕಡೆಯವರು ಅಂತ ಹೇಳ್ಬಿಟ್ಟು ನನ್ನ ಚೆನ್ನಾಗಿ ಜಡ್ದು ಒಳಗಡೆ ಹಾಕ್ಬಿಟ್ಟಿದ್ರು. ನನಗೆ ಯಾರೂ ಕೇರ್ ಮಾಡೋರು ಇಲ್ಲ, ನನ್ನ ಪರವಾಗಿ ನಿಂತ್ಕೊಳ್ಳೋರು ಯಾರೂ ಇಲ್ಲ, ಅಣ್ಣ ತಮ್ಮಂದರು ಕೂಡ ನನ್ನ ಸೇರಿಸ್ತಾ ಇಲ್ಲ, ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಬಂದ. ಯಾರನ್ನ? ಅವಳನ್ನಲ್ಲ, ಅವಳನ್ನ ಬಿಡಿಸ್ಬಿಟ್ರು. ಇನ್ಯಾವುದೋ ಇನ್ನೊಂದು ಹೆಂಗಸನ ಮದುವೆ ಮಾಡ್ಕೊಂಡು ಬಂದಿದ್ದಾನೆ. ಅವನ ಕೈಯಲ್ಲಿ ಒಂದು ಪುಟ್ಟ ಮಗು, ನನಗಿನ್ನೂ ಕಣ್ಣಿಗೆ ಕಟ್ಟಂಗಿದೆ. ಇವಳನ್ನ ಹೆಂಗಾದರೂ ಮಾಡಿ, ನಿಮಗೆ ಕಮಿಷನರೆಲ್ಲ ಪರಿಚಯ ಇದೆ, ಸ್ವಲ್ಪ ಶಿಫಾರಸು ಮಾಡಿ, ಡಿಗ್ರಿ ಮಾಡ್ಕೊಂಡಿದ್ದಾಳೆ, ಒಂದು ಪೇದೆ ಗೀದೆ ಕೆಲಸ ಸಿಗ್ಬೋದು, ಕಾನ್ಸ್ಟೇಬಲ್ ಆಗ್ಬೋದು ನಿಮ್ಮ ಅಮ್ಮ. ಆವಾಗ ಬಂದಿದ್ದ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಿಮ್ಮ ಪ್ರೊಡಕ್ಟ್ಸನ್ನು ಮತ್ತು ಸರ್ವಿಸಸ್ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ.